ಈ ಚಿತ್ರದಲ್ಲಿ ಬರುವ ಸನ್ನಿವೇಶಗಳು ಕೇವಲ ಕಾಲ್ಪನಿಕ. ಇವಾಗ ತಾನೇ ಒಂದು ಶಾರ್ಟ್ ಫಿಲಮ್ ನ ನೋಡಿದೆ. ಅದೇ ಇದನ್ನ ಶಾರ್ಟ್ ಫಿಲಮ್ ಅಂತ ಹೇಳಿದ್ರೆ ತಪ್ಪಾಗುತ್ತೆ, ಬಿಕಾಸ್ ತುಂಬಾ ಚೆನ್ನಾಗಿ ಒಂದು ಸಿನಿಮಾನ ಯಾವ ರೀತಿ ಮಾಡ್ತಾರೋ ಆ ರೀತಿ ಮಾಡಿದ್ದಾರೆ. ಅರುಣ್ ಡೈರೆಕ್ಟ್ ಮಾಡಿದ್ದಾರೆ, ಅಂಡ್ ಕಿರಣ್ ಆಕ್ಟ್ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿ ಒಂದು ಎಲ್ಲ ಯಂಗ್ಸ್ಟರ್ಸ್ ಸೇರಿ ಮಾಡಿರುವಂತ ಒಂದು ಮೂವಿ ಇದು. ನಾನು ಫಸ್ಟ್ ಪಾರ್ಟ್ನ ನೋಡಿದೆ, ಇನ್ನು ಸೆಕೆಂಡ್ ಪಾರ್ಟ್ ನೋಡಿಲ್ಲ. ಸೊ ಇದರಲ್ಲಿ ಎರಡು ಪಾರ್ಟ್ ಬರುತ್ತೆ, ಫಸ್ಟ್ ಪಾರ್ಟ್ ಅಂಡ್ ಸೆಕೆಂಡ್ ಪಾರ್ಟ್. ಸೆಕೆಂಡ್ ಪಾರ್ಟಲ್ಲಿ ಇನ್ನೂ ಬೇಜಾನ್ ಟ್ವಿಸ್ಟ್ ಅಂಡ್ ಟರ್ನ್ಸ್ ಏನಾಯಿತು ಫಸ್ಟ್ ಹಾಫಲ್ಲಿ ಅನ್ನೋದು ಸೆಕೆಂಡ್ ಹಾಫಲ್ಲಿ ತಿಳಿಸ್ಕೊಡ್ತಾರೆ. ಆ್ಯಂಡ್ ಇದು ಸ್ಟಾರ್ಟಿಂಗ್ ಒಬ್ಬ ರೌಡಿಯಾಗಿ ಶುರು ಆಗುತ್ತೆ, ಅದು ಅದು ಹೋಗ್ತಾ ಅದು ಡೈಮೆನ್ಷನ್ನೇ ಬೇರೆ ಆಗುತ್ತೆ. ಬಹುಶಃ ನಾನು ನೋಡಿರೋವಂಥ ಶಾರ್ಟ್ ಫಿಲಮ್ಸ್ಗಳಲ್ಲಿ ಈ ಥರ ಇರೋವಂಥ ಯಾವುದು ಶಾರ್ಟ್ ಫಿಲಮ್ ನೋಡಿರಲಿಲ್ಲ. ಸೊ ಇದು ಹೊಸದಾಗಿ ಪ್ರಯತ್ನ ಪಟ್ಟಿದ್ದಾರೆ, ಆ್ಯಂಡ್ ಈ ಟೀಮ್ಗೆ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿ कौन रे? भाई को देखना रे. क्या रे? भाई एक नया डील आ गया. कौन रे? बुला. आजा. कौन रे तू? कटा रहे. क्या रे तेरा डील? साले ई बुक कथे गोता निंगे? ई बुक सवास माड़ोरेल्ल काणे आगिद्दारे, इदुवर्गू नन्न कण्णिगू कांचिल्ल अंत. ई बुक अल्लि एनैते हेळि भाई? ಎಷ್ಟೋ ಕತೆಗಳಲ್ಲಿ ಒಬ್ಬನ ಕತೆ ಹೇಳ್ತೀನಿ ಕೇಳಿಸ್ಕೋ, ಅವನೇ. ಖುಷ್ಖಬರ್ ಯಾರ ಹಾ
ಆಟ ಗೆಲ್ಲಿ ಸೋಲಿ ದುಡ್ಡು ನಂದು. ಅವನು ರಾವಣನಲ್ಲ, ಅವರಪ್ಪ ಸೂರ 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 ಅಸುರ. అందరు పారాయణ రా, చంపేస్తాడు. ಕಾಳೂರಿನ ಭೂಗತ ಲೋಕದಲ್ಲಿ ಆದ ಬದಲಾವಣೆಗಳನ್ನು ಕಣ್ಣಾರೆ ಕಂಡ ಕೆಲವೇ ಕೆಲವು ಪೈಕಿಯಲ್ಲಿ ಸಾಮಾನ್ಯ ಏರಿಯಾದಲ್ಲಿ ಹುಟ್ಟಿ ಬೆಳೆದು ದುಡ್ಡಿಗೋಸ್ಕರ ಬಿರುಗಾಳಿಯನ್ನೆಬ್ಬರಿಸಿದವನು ಈ ಭೂಗತ ಪ್ರಪಂಚ ಇನ್ನೇನು ಅಂತ್ಯ ಎನ್ನುವಷ್ಟರಲ್ಲಿ ಅತಿ ವೇಗವಾಗಿ ಬೆಳೆದು ನಿಂತವನೇ. ದುಡ್ಡಿಗೋಸ್ಕರ ಅವನ ಜೀವನವೇ ಬದಲಾಯಿತು. ಅವನು ಕೊಲೆ ಸುಲಿಗೆ ಧಮ್ಕಿ ಸಾವಿಗೆ ಸವಾಲಾಕುವ ವ್ಯಕ್ತಿಯಾದನು. ಅವನ ಕತೆ ಹೇಳ್ತೀನಿ. 20/12/1990.
ಕಲಾವಿದರೆ ಕನ್ನಡವನ್ನು ಗೆದ್ದರೆ. ಹೂನಿನ ನೀನೇನೋ ನಾನು ಯಾರ ಅನ್ಕೊಂಡಲ್ಲ, ನೀನು ಬರೋ ಸ್ಪೀಡ್ ನೋಡಿ ನೀನೇನ ಮೂಡೆ ದುತ್ತರ್ತೀಯ. ದುಬೈನ ಫಾರ್ ಇಂಜಲ್ಲಿ ಟ್ರಿಪ್ ಅನ್ಕೊಂಡ್ರೆ ಜೇಬಲ್ಲಿ ಒಂದು ರೂಪಾಯಿ ಇರಲಿಲ್ಲ. ಯಾರೋ ಒಬ್ಬ ಶಿವ ಅಂತ ಸಣ್ಣಬಲಿ ಸಿಕ್ತ, 90 ಹಾಕೊಂಡೆ ಗುರು. ಯಾಕೋ ಸಾಲಿಲ್ಲ. ಪಕ್ಕದಲ್ಲಿ ನೋಡ್ತೀನಿ, ಏನೋ ಭಾಷಣ ಹೊಡಿತಾ ಇದ್ದ. ಅವನ ಮುಖ ನೋಡಿದೆ, ಸೈಲೆಂಟಾಗಿ ಗ್ಲಾಸ್ನ ಅಭ್ಯಾಸ ಮಾಡಿದೆ. ಸುಮ್ಮನೆ ಎತ್ತಿ ಗಟಗಟ ಅಂತ ಕುಡ್ದು ಗಚ್ಚನಂಗಿಟ್ಟೆ. ಅವಂದೇ ಮಿಕ್ಸ್ಚರ್ನ ಸೈಲೆಂಟಾಗಿ ದೇಪಿ ಹಂಗೆ ಶಿಸ್ತಾಗಿ ಬಂದೆ ಗುರು. ಮೆಟ್ಲಿಲ್ಸ್ ಕೆಳಗೆ ಬಂದೆ, ಹುಚ್ಚಾಗಿ ಅರ್ಜೆಂಟ್ ಆಯ್ತು ಗುರು. ಸೀದಾ ಹೋದೆ, ಅವನು ಯಾರೋ ಸೈಕಲ್ ತುಳ್ಕೊಂಡು ಚಪ್ಪರಾಯೋನ್ ಬಂದ. ಹುಚ್ಚೋಯ್ಯೋನ ಅಂತ ಬಂದು ನಿಂತ್ಕೊಂಡೆ ಗುರು. ನಿಂತ್ಕೊಳಕ್ ತಾಕತ್ತೆ ಇರಲಿಲ್ಲ, ಹಂಗೂ ಕಷ್ಟಪಟ್ಟು ನಿಂತ್ಕೊಂಡೆ. ಅಲ್ಲಿ ನೋಡಿದ್ರೆ ಏನೋ ಆಯ್ತಾ ಇದ್ದ. ಏನೋ ಅನ್ಕೊಂಡು ಜಿಪ್ ಹಂಗೆ ತೆಗ್ದೆ. ಅಲ್ಲಿ ನೋಡಿದ್ರೆ ಅವನ ಕೈಲಿ ಏನೋ ಗುರು ಪಳಪಳ ಅಂತ ಹೊಳಿತಿತ್ತು. ಹಂಗೆ ಸೈಲೆಂಟಾಗಿ ಪಕ್ಕದಲ್ಲಿ ಹೋಗಿ ಕಿತ್ಕೊಂಡು ಓಡ್ ಬಂದೆ. ಅಷ್ಟೊತ್ತಿಗೆ ಮಳೆ ಬಂತು. ನಿಂಗೆ ಕೊಟ್ಟ ಮೇಲೇನೆ ಗುರು ನನಗೆ ಗೊತ್ತಾಗಿದ್ದು ಬುಕ್ಕು ಅಂತ. ಅವನಲ್ಲ ಚಪ್ಪರು, ನೀನು ಚಪ್ಪರ್ ಥೂನೇನ. ಇದು ಅಪಾಯವಾದ ದಾರಿ, ದುಡ್ಡು ಮಾಡಕ್ಕೋದ್ರೆ ಸಾವು ಕಣ್ಣಿ. ದಾರಿ ತೋರಿಸೋದು ನನ್ನ ಕೆಲಸ, ಮಿಕ್ಕದು ನಿಮಗೆ ಬಿಟ್ಟಿದ್ದು. ಇವನ್ ಸಾಹಸ ಮಾಡಿ 4 ದಿನ ಆಯ್ತು ಬಟ್ಟೆ ಒಬ್ಬರು. ಇನ್ನು ಏನೇನ್ ಕರ್ಮ ಕಾದಿದ್ಯೋ ಏನೋ. ದೀನ್ ದೀನ್ ದೀನ್, ಯಾರೋ ಬಂದ್ರು. ನನ್ನ ತಾಯಿ ತೀರಿ ಹೋದ ಬಳಿಕ ನಾನು ಅನಾಥನಾದೆ. ನನಗೆ ಬಂದು ಬಳಗ ಯಾರು ನೆರವಿಗೆ ಬರಲಿಲ್ಲ. ಆಗ
ದಾರಿ ತೋಚಿದೆ ನಡೆದುಕೊಂಡು ಹೋಗುವಾಗ. ಆಗ ನನಗೆ ಸಿಕ್ಕಿದ್ದೆ ಬಾಯಿಶಾ. ಓಯ್ ನಾನು ಬರ್ತೀನಿ ಇರ್ರು. ಓಯ್ ಬಂದಿದ್ರಲ್ಲಿ ಇಬ್ರು ಹಂಚ್ಕೊಳ್ಳೋಣ ಅನ್ಕೊಂಡ್ರೆ ಇವನ್ ಯಾರೋ ಬಂದಲ್ಲ. ಮಾಡೋ ಕೆಲ್ಸಗಳೇ ಇಂಥವ್. ಭಾಷಾ ಅವ ಎಣ್ಣೆ ಅಲ್ಲದೆ ಬಿಲ್ಲ ಬಿಲ್ಲ ಅಂತ ಒದ್ದಾಡ್ತವನೆ. ಸುಮ್ಮನೆ ಇರ್ಗುರು, ಈ ಟೈಮಲ್ಲಿ ಸುರಾಪಾನ ಯಾಕಿಸ್ಬೇಡ. ಸೈಡ್ಗೆ ಹೋಗು ಕುಡ್ಕ. ಮಲ್ಗಕ್ಕೆ ಇದೇ ಸರಿಯಾದ ಜಾಗ. ಈಗ ಮಲ್ಗಿ ಬೆಳಗ್ಗೆ ಬೇಗ ಎದ್ದೋಗೋಣ. ಭಾಷಾ ಉಟ್ರೆ. ಏ ಗುರು 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 ಎದಳು ಗುರು ಎದಳು ಗುರು. ಯಾವುದು ಯಾವುದು ಎರಡು ಮಗು ಗುರು ಹಿಂಗೆ ಹೋಯ್ತು ಗುರು. ಲೇ ನನ್ನ ಮಗನೇ ಬೆಟ್ಟೆ ಕೀರ್ತಿ ಸುಸ್ತಾಗಿದ್ಯಾ, ಮಲ್ಕ ಹೋಗು. ಹೋಗಲೆ ಎಣ್ಣೆ ಅಲ್ಲೇ ಮೆಂಟ್ಲಾಗ್ಬಿಟ್ಟೆ, ಮಲ್ಕ ಹೋಗು. ಏನೋ ನೋಡು ಯಾರೇ ಅಲ್ಲ. ಏನೋ ರೋದ ನಿಂದು ಏನೋ ಗುರು. ಅಜ್ಜಿ ಆ ಮಕ್ಕಳಿಂದ ಹಿಡಿಯೋ ನೋಡ್ತಾ ಇದ್ರು ಗುರು. ಅದೇನೋ ಬಂತು ಬಂತು ಅಂತೀಯಲ್ಲ, ಅದೇ ಬನ್ನಿ ಇಟ್ಕೊಂಡೋಗ್ಲಿ. ಹೋಗು ಮಲ್ಕೋ ಹೋಗು. ಹುಕ್ನ ಅಲ್ಲೇ ಬಿಸಾಕ್ಬೇಕಿತ್ತು, ಇವನ್ ಕೈ ಕೊಟ್ಟು ತಪ್ಪು ಮಾಡಿದೆ. ಎಲ್ಲ ನಮ್ಮ ಹಣೆ ಬರ. ಹಲ ಬೈ ಎದಾಡ ಲೈ ಎದಾಡ. ನಿನ್ನ ನೆನ್ನೆ ಎಲ್ಲ ಅದ್ ಬಂತು ಇದ್ ಬಂತು ಅಂತಿದ್ದೆ, ಇನ್ನೂ ಮಲ್ಕೊಂಡಿದ್ಯ. ಎದಾಡ ನಿನ್ನ ಎಲ್ಲ ಕಂಡಿದ್ದೀನಿ. ಅದ ಅಪ್ಪ ದೇವ್ರೆ, ನೀನು ಸಾಕು, ನಿನ್ನ ಸಾವಾಸನೂ ಸಾಕು. ಅದೇನೋ ಅಂತಾರಲ್ಲ, ಇರ್ಲಾದ್ರೆ ಇವೇ ಬಿಟ್ಕೊಂಡ್ರು ಅಂತ, ಆ ಥರ ಆಯಿತು. ನಿನ್ನ ಕೈಗೆ ಬುಕ್ ಕೊಟ್ಟು ನನ್ನ ಕತೆ. ಸರಿ ಸರಿ ಅಪ್ಪ, ನಾನು ಬರಲ್ಲ, ನೀವು ಹೋಗಿ, ನಾನು ವಾಪಸ್ ಹೋಗ್ತಾ ಇದ್ದೀನಿ. ನಿನ್ನ ಜೊತೆ ಬಂದವರೆಲ್ಲ ಅಷ್ಟೇ, ಮುಗೀತು. ಬಶಾ ಉಟ್ರೆ. ನಾವು ಹೋಗ್ತಿರೋ ದಾರಿ ಸರಿಯಾಗಿದೆ ಗುರು. ಗುರು 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 ಇಬ್ರು ನನ್ನ ಬಿಟ್ಟು ಹೋಗ್ಬಿಟ್ಟು ಹೋಗ್ಬಿಡ್ತೀನಿ ಅಂದೆ. ಕಾಸು ಸರಿಯಿಲ್ಲ ಅಂದೆ. ಈಗೇನೆ ಅದೆಷ್ಟೇ ಕಷ್ಟ ಆಗ್ಲಿ ಗುರು, ಇಷ್ಟು ದೂರ ಬಂದಿದ್ದೀರಿ, ಅದೇನಾದರೂ ಆಗಲಿ, ನಡೀರಿ ಹೋಗೋಣ. Thank you.
ಇನ್ನೂ ಒಂದಿನ ನಾವು ಹಿಂಗೆ ಹೋದ್ರೆ ನಮ್ಮ ದಾರಿನ ಆರಾಮಾಗಿ ತಲುಪ್ತೀವಿ. ಕಾಣದ ಕಡಲಿಗೆ ಅಂಬಲಿಸಿದೆ ಮುನಾಸದೆ ಅಲ್ಲದೆ ಅದು ಮನ क्या रे. ಲೇ ಭಾಷಾ ಬೇಗ ಸ್ನಾನ ಮಾಡ್ಕೋ ಹೊರಡೋಣ, ಕತ್ಲಾಗುತ್ತೆ. ಇಲ್ಲ ಇಲ್ಲ ಅಂತ ಇನ್ನ ಎಷ್ಟು ದೂರ ಕರ್ಕೊಂಡು ಹೋಗ್ತೀವಿ. ಇವತ್ ರಾತ್ರಿ ಸೇರ್ತೀವಿ. ಗುರು ಇವತ್ತು ಲೇಟ್ ಆಗ್ಬಿಟ್ಟಿದೆ, ಇವತ್ತು ಮಲ್ಗಿ ಬೆಳಿಗ್ಗೆ ಆಗ್ಯಾಣ ಗುರು. ಹೇಯ್ ನಡೆಯಲೇ ಬಂದಾಯ್ತು, ಈಗೇನಿದ್ರು ಆಗಿಯೇದೆ. ಇದೇನೇ ಇದು, ಅಗ್ದಿರೋ ಹಳ್ಳೆಲ್ಲ ಮುಚ್ಚೋಗಿದೆ. ಅಗ್ಯಾನ ಬರ್ರೋ ಬರ್ರಲೇ. ನಾನ್ ಬರಲ್ಲ ಅಪ್ಪ. ಯಾರೇದು ಆರೆ? ನಾನ್ ಬರಲ್ಲ, ಹೋಗಪ್ಪ. ಹೇಳಿದ್ರು ಕೇಳ್ತಿಲ್ಲ ಅವನು. ಏನಾಯ್ತು ಬಾಯ್, ದಿಂಗ್ ಏನಾಯ್ತು ಬಾಯ್, ಹೇಳಿ ಕತೆ ಮುಂದೆ ಹೇಳ್ರಿ ಬಾಯ್. ಬಾಯ್ ಏನಾಯ್ತು ಬಾಯ್, ದಿಂಗ್ ಏನಾಯ್ತು ಬಾಯ್, ಹೇಳಿ ಕತೆ ಮುಂದೆ ಹೇಳ್ರಿ ಬಾಯ್. ಈ ಚಿತ್ರ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್, ಲೈಕ್ ಹಾಗೂ ಕಮೆಂಟ್ ಮಾಡಿ. ಮಿಕ್ಕಿದ್ದನ್ನ ಮುಂದಿನ ಚರಿತ್ರೆಯಲ್ಲಿ ಹೇಳ್ತೀವಿ. ಖುದಾಫೀಸ್.